ಡೋಂಟ್ ಅಬ್ಯೂಸ್ ಯುವರ್ ಎನರ್ಜಿ ನಿಮ್ಮೊಳಗಡೆ ಸಿಕ್ಕಾಬೇ ಶಕ್ತಿ ಇದೆ ನೀವು ಸೋಲ್ತೀರಿ ಅಂದರೆ ನಾನಂತೂ ಒಪ್ಪೋಕ್ಕೆ ರೆಡಿ ಇಲ್ಲ ನೀವೆಲ್ಲ ಇವನ್ ಥರ ಆಗಿದ್ದೀರಾ ಇವನ್ ಯಾರು ಅಂತ ನೀವು ಹೇಳ್ತಿರೋ ಕೊನೆಗೆ ಒಬ್ಬ ವ್ಯಕ್ತಿ ತಪಸ್ಸಿ ಕೂರ್ತಾನೆ ತಪಸ್ಸಿ ಕೂತು ಓಂ ನಮ್ಮ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವನ ಒಂದು ಒಳ್ಳೆ ಗುಣ ಅಂತ ಅಂದರೆ ಯಾರು ತಪಸ್ಸಿ ಕೂರ್ತಾರೋ ಅವ್ರ ಹತ್ರ ಬಂದೇ ಬರ್ತಾನೋ ನೀವು ಕೂತ್ರೆ ಬಂದೇ ಬರ್ತಾನೆ ಯು ಡೋಂಟ್ ಬಿಲೀವ್ ನಾನು ನೋಡಿದ್ದೀನಿ ಕಣ್ಣಾರೆ ನೋಡಿದ್ದೀನಿ ತಪಸ್ಸಿಗೆ ಕೂತ ಹುಡುಗನಿದ್ರೆ ಶಿವ ಬಂದಿದ್ದಾನೆ ಸರ್ ಏನ್ ಸರ್ ಹಿಂಗೆ ಹೇಳ್ತೀರಾ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಒಳಗಡೆ ಒಂದು ಘಟನೆ ಸಿಕ್ಕಾಪಟ್ಟೆ ಹೊಡಿತಾ ಇದಾರೆ ಒಬ್ಬ ಹುಡುಗನಿಗೆ ಸಿಕ್ಕಾಪಟ್ಟೆ ಅಂದ್ರೆ ಕೈ ಕಾಲ ಬಾತ್ಕೊಂಡು ಹೋಗಂಗೆ ಏನಕ್ಕೆ ಅಂತ ಅಂದ್ರೆ ಪ್ರಿನ್ಸಿಪಾಲ್ ರೂಮ್ಗೆ ಹೋಗಿ ಪ್ರಿನ್ಸಿಪಾಲ್ ಮುಂದ್ಗಡೆ ಹಿಂಗೆ ಕೈಯಲ್ಲಿ ಫಿಲಮ್ ಸ್ಟೈಲಲ್ಲಿ ಕೊಟ್ಟು ಗ್ಲಾಸ್ ಎಲ್ಲ ಹೊಡೆದು ಆ ಗ್ಲಾಸ್ ಪ್ರಿನ್ಸಿಪಾಲ್ಗೆ ಇಲ್ಲಿ ಚುಚ್ಚೋಗಿದೆ ಹಿಂಗೆ ಡಿಗ್ರಿ ಕಾಲೇಜ್ ಹುಡುಗ ಅವ್ರಿಗೆ ಚುಚ್ಚಿದೆ ಅವ್ರು ನನ್ನನ್ನು ಕೊಲ್ಲಕ್ಕೆ ಬಂದಿದ್ದ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಕೊಲ್ಲಕ್ಕೆ ಅಂತ ಅದೇನೋ ಇನ್ಸಿಡೆಂಟ್ ಆಕ್ರೋಶದಲ್ಲಾಗಿರೋದು ಹಿಡ್ಕೊಂಡು ಸರೇ ರುಬ್ತಾ ಇದ್ದಾರೆ ರುಬ್ತಾ ಇರ್ಬೇಕಾದ್ರೆ ಒಬ್ಬ ತಾಯಿ ಬರ್ತಾಳೆ ಸರ್ ನನ್ನ ಮಗನ ಹಿಡ್ಕೊಂಡು ತುಂಬ ರುಬ್ತಾ ಇದ್ದಾರೆ ಪ್ಲೀಸ್ ಸರ್ ಹೋಗಿ ಬಿಡಿಸ್ರಿ ಸರ್ ಅಂತ ನಾನು ಪೊಲೀಸ್ ಇದ್ದು ಅವಾಗಷ್ಟೇ ಹೊರಗೆ ಬಂದಿದ್ದೆ ಮತ್ತು ನಮ್ಮ ನಮ್ಮ ಫ್ರೆಂಡ್ಸ್ಗಳೆಲ್ಲ ಪಿ ಸಿಗಳಿದ್ರು ಹೋದೆ ಸಬ್ಇನ್ಸ್ಪೆಕ್ಟ್ರ್ ಹೋಗಿ ಪರಿಚಯ ಮಾಡಿಸಿ ನಮ್ಮ ಹುಡುಗರೆಲ್ಲ ಸರ್ ನಮ್ಮ ಬ್ಯಾಚ್ ಹೈ ಹೈಸ್ಕೂಲ್ ಟೀಚರ್ ಹಾಗೆ ಹೇಗೆ ಅಂತ ಸರ್ ಇವನು ನಮ್ಮ ಶಾಲೆ ಅಡುಗೆ ಮಾಡೋರು ಮಗ ಒಳ್ಳೆ ಹುಡುಗ ಏನೋ ಮಿಸ್ಸಾಗಿ ಘಟನೆ ನಡೆದಿರ್ಬೋದು ನಾನೇ ಸ್ಟೇಷನ್ ಜಾಮೀನಿಗೆ ಸೈನ್ ಹಾಕ್ತೀನಿ ದಯವಿಟ್ಟು ಇವನಿಗೆ ಬಿಡ್ರಿ ನಾನೇ ಅವನಿಗೆ ಸಾಕ್ಷ್ಯಾಧಾರನಾಗ ನಿಲ್ತೀನಿ ಎಫ್ ಐ ಆರ್ ಏನು ಮಾಡ್ಬೇಡ್ರಿ ಲೈಫ್ ಹಾಳಾಗ್ಬಿಡುತ್ತೆ ಇವನಿಂದ ಇನ್ಯಾವತ್ತೂ ತಪ್ಪಾಗ್ದಂಗೆ ನಾನು ನೋಡ್ಕೋತೀನಿ ಅವನು ಅಲ್ಲಿಂದ ಇದ್ದಾನೆ ನಾನು ಬೇಡ್ಕೊಳ್ಳೋದು ಕೈ ಮುಗಿದು ಬೇಡ್ಕೊಂಡು ನನ್ನ ಜೀವನದಲ್ಲಿ ಕೈ ಮುಗಿಯೋದು ಭಾಳ ಕಡಿಮೆ ಯಾರಿಗೂ ಕೂಡ ಕೈ ಮುಗಿದು ಸಬ್ ಸಬ್ಇನ್ಸ್ಪೆಕ್ಟ್ರಿಗೆ ಬೇಡ್ಕೊಂಡೆ ಅವನು ಅಲ್ಲಿ ನೋಡ್ತಾಯಿದ್ದಾನೆ ನೋಡ್ಕೊಂಡಾದ ನಂತರ ಬಿಟ್ಟರು ಕರ್ಕೊಂಬಂದೆ ಕುಂಟ್ಕೊಂತ ಕುಂಟ್ಕೊಂತ ಬಂದ ಏನೋ ಈಗ ಏನು ಕತೆ ನಿಂದು ಕೇಳಿದೆ ಏನು ಕತೆ ಅಂದರೆ ಏನಿಲ್ಲ ಸರ್ ಅವ್ರು ಪಿ ಸಿ ನಾಲ್ಕು ನನ್ನ ಮಕ್ಕಳು ಭಾರಿ ಹೊಡೆದ್ಬಿಟ್ರಿ ಸರ್ ಅವರೇ ಬರಲಿ ನನ್ನ ಮಕ್ಕಳು ಅಂತ ನಾವ್ ಅಂದರೆ ಹೊಡೆದವ್ರು ಪಿ ಸಿಗಳು ಹೊಡ್ಯಕ್ಕೆ ರೆಡಿಯಾಗಿದ ಅವನು ಆಲ್ರೆಡಿ ಅಂಥ ಮೆಂಟ್ಲು ಹುಡುಗ ಅವನು ಉಡಾಪಿ ಅಂದ್ರೆ ಉಡಾಪಿ ರೌಡಿಸಮ್ ನಾನು ಹೇಳಿದೆ ಇಲ್ಲಣ್ಣ ನೀನು ಇವತ್ತು ಮತ್ತೆ ಹೊಡೆದಿ ಅಂದರೆ ಈಗಾಗಲೇ ಅರ್ಧ ಡ್ಯಾಮೇಜು ಕಂಪ್ಲೀಟ್ ಡ್ಯಾಮೇಜ್ ಮಾಡಿ ಒಳಗೆ ಹೋಗಿ ಹಾಕಿದ್ರು ಅಂದರೆ ಐದೈದು ವರ್ಷ ಹೊರಗೆ ಬರಲ್ಲ ಹಿಂಗಿರುತ್ತೆ ಕಾನೂನು ಹಂಗೆ ಹಿಂಗೆ ಹೇಳಿ ನೀನು ಹೊಡಿಬೇಕು ನಿಜ ಅದೇ ಜಾಗದಲ್ಲೇ ನೀನು ಹೊಡಿಬೇಕು ಯಾರಾಗಿ ಹೊಡಿಬೇಕು ಅಂದರೆ ನೀನೊಬ್ಬ ಆಗಿ ಹೊಡಿಬೇಕು ಅಂತಂದೆ ಹಾ ನಾನು ಅದೇ ಜಾಗದಲ್ಲೇ ಸರ್ ನಾನು ಪೊಲೀಸ್ ಆಗ್ತೀನ ನೀನಲ್ಲದೆ ಇನ್ಯಾರೋ ಪೊಲೀಸ್ ಆಗಲ್ಲ ಕಣೋ ನೀನೇ ಪೊಲೀಸ್ ಆಗೋದು ನಾಳೆಯಿಂದ ಬಾ ಕ್ಲಾಸಿಗೆ ಎಲ್ಲರೂ ಬರ್ತಾರೆ ನೀನೊಬ್ಬ ಬಂದಿರಲಿಲ್ಲ ಬಾ ಅಂದೆ ನೆಕ್ಸ್ಟ್ ಡೇನೆ ಕ್ಲಾಸಿಗೆ ಬಂದ ಅವನು ಆರು ತಿಂಗಳು ರೆಗ್ಯುಲರ್ ಕ್ಲಾಸಿಗೆ ಬಂದ ಸಂಜೆ ರೂಮ್ಗೆ ಹೋದ್ರೆ ಪುಸ್ತಕ ಬಿಟ್ಟರೆ ಇನ್ನೇನಿಲ್ಲ ಅವನು ಅವ್ನು ರೂಮ್ಗೆ ಹೋಗ್ತಾ ಇದ್ದೆ ಓದು 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 ಒಂಬತ್ತನೇ ತಿಂಗಳಿಗೆ ಪಿ ಸಿ ಎಕ್ಸಾಮ್ ಬರೀತಾನೆ ರಿಸಲ್ಟ್ ತಗೊಂಡ್ ಬರ್ತಾನೆ ನಲ್ವತ್ತನೇ ರ್ಯಾಂಕಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಅಪಾಯಿಂಟ್ ಅಂದ್ರೆ ಅರ್ಥ ಒಂಬತ್ತು ತಿಂಗಳು ಕುತ್ಕೊಂಡು ತಪಸ್ಸು ಮಾಡಿದ್ದಕ್ಕೆ ಒಬ್ಬ ಗೂಂಡಾಗಿರಿ ಮಾಡ್ತಾ ಇದ್ದ ಶಿಕಾರಿಪುರದ ರೌಡಿ ಬಾಯ್ಗೆ ಪೊಲೀಸಾಗಿ ಅಪಾಯಿಂಟ್ಮೆಂಟ್ ಬಂತು ಅಂದ್ರೆ ಶಿವ ಬಂದ ತಾನೆ ಅಲ್ಲಿಗೆ ಏನು ತಗೊಂಡು ಬಂದ ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಬಂದ ತಾಸ್ತು ತರಲಿಲ್ಲ ಆರ್ಡ್ರ್ ಲೈಫೇ ಚೇಂಜ್ ಇವತ್ತು ಅವನು ಒಂದು ಒಳ್ಳೆ ಹೆಂಡತಿ ಮದುವೆ ಆಗಿದ್ದಾನೆ ಒಂದು ಒಳ್ಳೆ ಮಗು ಇದೆ ಒಳ್ಳೆ ತಾಯಿ ಬ್ಯೂಟಿಫುಲ್ ಫ್ಯಾಮಿಲಿ ಇಲ್ಲ ಅಂದರೆ ಎಲ್ಲೋ ರೋಡ್ ಬದಿ ರೌಡಿ ಹೆಣಾಗಿ ಬಿದ್ದಿರ್ತಿದ್ದ ಅಂತ ಹುಡುಗ ಕನ್ವರ್ಟೆಡ್ ಇನ್ ಟು ಟ್ರಾನ್ಸ್ಫಾರ್ಮಿಂಗ್ ಲೈಫ್ ಹಾಗಾಗಿ ನೀವು ಡಿಸೈಡ್ ಮಾಡ್ರಿ ನಿಮ್ಮೊಳಗಡೆ ಶಕ್ತಿ ಇದೆ ತಪಸ್ಸು ಮಾಡಿದರೆ ನಿಮಗೆ ವರ ಬರುತ್ತೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ರೂಪದಲ್ಲಿ ಇವನು ತಪಸ್ಸಿ ಕೂತ ಶಿವನಿಗೆ ಬೇಡ್ಕೊಂಡ ಶಿವ ಬಂದ ಶಿವ ಬರ್ತಿದ್ದಂಗೆ ಇವನು ಏನು ಬೇಕು ಭಕ್ತ ಶಿವ ನನ್ನ ಕೈಗೆ ಒಂದು ಎಕ್ಸ್ಟ್ರಾ ಪವರ್ ಕೊಡು ಯಾರಿಗೆ ಹಿಂಗೆ ಮುಟ್ಟುತ್ತೀನೋ ಅವ್ರು ಭಸ್ಮ ಆಗಬೇಕು ಅಂತ ಸುಟ್ಟೋಗ್ಬೇಕು ಶಿವ ಕೇಳಿದ್ಮೇಲೆ ಅನ್ನೋ ಅನ್ನೋಂಗಿಲ್ಲ ತತಾಸ್ತು ಹಾಗೆ ಆಗಲಿ ಅಂದ ಮೇಲೆ ಸಿಟ್ಟಿತ್ತೋ ಅವ್ರನ್ನೆಲ್ಲರ ತಲೆ ಮುಟ್ಟಕ್ಕೆ ಸ್ಟಾರ್ಟ್ ಮಾಡ್ದ ಹೋದ ಇವ್ರ ತಲೆ ಮುಟ್ದ ಇವ್ರ ಭಸ್ಮ ಇವ್ರ ತಲೆ ಮುಟ್ದ ಇವ್ರ ಭಸ್ಮ ಎಲ್ಲ ಮುಗಿದ್ಮೇಲೆ ಇನ್ನ ಡೌಟ್ ಬಂತು ದಿನ ಶಿವ ಬಂದು ವಾಪಸ್ ತಗೊಂಡ್ಬಿಟ್ರೆ ಅಂತ ಅದಕ್ಕೆ ಏನು ಸ್ಕೆಚ್ ಆಗ್ತದೆ ಶಿವಂಗೆ ಮುಟ್ಬಿಡೋಣ ಅಂತ ಶಿವಂಗೆ ಮುಟ್ಬಿಟ್ರೆ ಫಿನಿಶ್ ಅಲ್ಲ ಶಿವಂಗೆ ಓಡಿಸ್ಕೊಂಡು ಹೊರಟ ಅವಾಗ ಶಿವ ಹೋಗಿ ಇನ್ನೊಬ್ಬ ದೇವ್ರ ಹತ್ರ ಕೇಳ್ತಾನೆ ಬ್ರಹ್ಮನ ಹತ್ರ ಏನು ಮಾಡ್ಲಪ್ಪ ಏನು ಮಾಡಬೇಡ ಪ್ರತಿ ಮನುಷ್ಯನಿಗೆ ವೀಕ್ನೆಸ್ ಇರುತ್ತೆ ಹುಡುಗರಿಗೆ ಹುಡುಗಿಯರ ವೀಕ್ನೆಸ್ ಇರುತ್ತೆ ಹುಡುಗಿಯರಿಗೆ ಹುಡುಗರ ವೀಕ್ನೆಸ್ ಇರುತ್ತೆ ಇವನು ಹುಡುಗ ಆಗಿರೋದ್ರಿಂದ ನೀನು ಹುಡುಗಿ ರೂಪದಲ್ಲಿ ಹೋಗಿ ಅವನ ಎದುರಿಗೆ ವೈಯಾರ ಮಾಡು ಸಾಕು ಅಂದ ಶಿವ ಹೆಣ್ಣಿನ ರೂಪ ಧರಿಸಿ ಹೋಗಿ ಅವನಿದ್ರು ನಿಂತ್ಕೊಂಡ ನಿಂತ್ಕೊಂಡಾಗ ನೀನು ಚೆನ್ನಾಗಿದ್ಯಾ ನೀನು ಚೆನ್ನಾಗಿದ್ಯಾ ಅವ್ನು ನೋಡಿದ್ರೆ ಅಗ್ಲಿ ಇದ್ದಾನೆ ನೀನು ತುಂಬ ಚೆನ್ನಾಗಿದ್ಯಾ ಇಬ್ಬರು ಹೊಗಳ್ಕೊಳ್ಳಕ್ಕೆ ಸ್ಟಾರ್ಟ್ ಆಯಿತು ಒಂಥರ ಅಫೆಕ್ಷನ್ ಬಂತು ಇವಳು ನಿನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಅನಿಸ್ತಾ ಅಂದು ಅವನಿಗೆ ಖುಷಿ ನನ್ನ ಜೊತೆ ಡ್ಯಾನ್ಸ್ ಮಾಡ್ಬೇಕಾ ರೆಡಿ ತಕ್ಕ ದಿಮ್ ಸ್ಟಾರ್ಟ್ ಆಯ್ತು ತೈ ತಾಯಿ ತೈ ಸ್ಟಾರ್ಟು ಕೊನೆಗೆ ಹಿಂಗೆ ಆಗ್ತಾ 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 ಕೈ ಹಿಂಗೋಯ್ತು ಅವನು ಕೈ ಹಿಂಗೆ ಹಿಡ್ದ ಹಿಂಗೆ ಕೈ ಬಂತು ಅವನು ಕೈ ಹಿಂಗೆ ತಂದ ಹಿಂಗೆ ಇಟ್ಕೊಂಡ್ಲು ಹುಡುಗಿ ಏನಾಯ್ತು ಈಗ ಅವನು ಇಟ್ಕೊಂಡ ಫಿನಿಶ್ ನೀವು ಅಷ್ಟೇ ನಿಮ್ಮ ಕೈಯಲ್ಲಿ ಪವರ್ ಇದೆ ನೀವು ಎಲ್ಲಿ ಅಲ್ಲಿ ಇಟ್ಕೋತಾ ಇಲ್ಲ ದಟ್ ರೀಸನ್ ಯು ಲಾಸ್ಟ್ ದನರ್ಜೀಸ್ ದಟ್ ರೀಸನ್ ಯು ಲಾಸ್ಟ್ ದ ಪವರ್ಸ್ ಅದಕ್ಕೆ ಹೇಳೋದು ಭಸ್ಮಾಸುರ ಆಗ್ಬಿಡ್ರಿ ನೀವು ಪವರ್ಫುಲ್ ಮ್ಯಾನ್ ಆಗಬೇಕು ದೆನ್ ಕಮ್ ಹೇಳ್ದಲ್ಲ ಈ ಫಂಕ್ಷನ್ ಮುಗಿಯೋದು ಇನ್ನೊಂದು ಗಂಟೆ ಇದೆ ಅಷ್ಟೊಳಗೆ ಒಂದು ಕ್ಲಿಯರ್ ವಿಷನ್ ಬೇಕು ಎಲ್ಲರೂ ಡಿ ಸಿ ಆಗ್ರಿ ಅಂತ ನಾನೇನು ಹೇಳಲ್ಲ ಎಲ್ಲರೂ ಡಿ ಸಿ ಆಗಬೇಕು ಅಂದರೆ ಇಡೀ ದೇಶದಲ್ಲಿ ಸಿಗದೆ ನೂರು ಪೋಸ್ಟ್ ಇರುತ್ತೆ ಇಷ್ಟು ಜನಕ್ಕೆ ಇಪ್ಪತ್ತು ವರ್ಷ ಆದರೂ ಫಿಲ್ ಮಾಡೋಕ್ಕಾಗಲ್ಲ ನಿಮ್ಗೆ ಏನು ಡ್ರೀಮ್ ಇದೆ ಆ ಹುದ್ದೆ ಇಟ್ಕೋಬೇಕು ಯಾವುದೇ ಹುದ್ದೆ ಕೀಳಲ್ಲ ನನ್ನ ಪ್ರಕಾರ ಪಿ ಸಿ ಹುದ್ದೆ ಕೂಡ ಕೀಳಲ್ಲ ಡಿ ಸಿ ಹುದ್ದೆ ಕೂಡ ಕೀಳಲ್ಲ ಕುರ್ರಾಜ್ ಕರ್ಜಗಿ ಅವ್ರದ್ದು ಏನೋ ಒಂದು ಮಾತು ನೆನ್ಪರುತ್ತೆ ನನಗೆ ಡಿ ಸಿ ಫ್ಯಾಮಿಲಿ ಒಂದು ಭಾನುವಾರ ರಜಾ ಅಂತ ಒಂದು ರೋಡಲ್ಲಿ ಹೋಗ್ತಾ ಇದ್ದಾರೆ ಕಾರ್ ಪಂಚರ್ ಆಗುತ್ತೆ ಕಾರ್ ಪಂಕ್ಚರ್ ಆಗಿ ನಿಂತಾಗ ಬೇರೆ ಕಾರಲ್ಲಿ ಲಿಫ್ಟ್ ಹೋಗಬೇಕು ಸಂಜೆ ಕತ್ಲಾಗ್ತಾ ಬಂದಿದೆ ಕೈ ಮಾಡ್ತಾರೆ ಕೈ ಮಾಡ್ತಾರೆ ಕೈ ಮಾಡ್ತಾರೆ ಯಾರು ಕೂಡ ಕಾರ್ ನಿಲ್ಸಲ್ಲ ಆವಾಗ ಒಬ್ಬ ಪೊಲೀಸ್ನವರು ಒಬ್ಬ ಬೈಕಲ್ಲಿ ಬರ್ತಾ ಇರ್ತಾರೆ ಅವ್ರಿಗೆ ಕೈ ಮಾಡ್ತಾರೆ ನಿಲ್ಲಿಸ್ತಾರೆ ಸರ್ ಡಿ ಸಿ ಅವ್ರಿಗೆ ಒಬ್ಬ ಪಿ ಸಿಗೆ ಸರ್ ನಮಗೆ ಹೆಲ್ಪ್ ಬೇಕು ಯಾವುದೂ ವೆಹಿಕಲ್ ನಿಲ್ಲಿಸ್ತಾ ಇಲ್ಲ ನನ್ನ ಹೆಂಡ್ತಿ ಬೇರೆ ತುಂಬ ಜ್ಯುವೆಲ್ಸ್ ಹಾಕೊಂಡ್ಬಿಟ್ಟಿದ್ದಾಳೆ ಹೋಗಬೇಕು ಅಂತ ಹಂಗೆ ಅಂತಿದ್ದಂಗೆ ದಟ್ ಪೊಲೀಸ್ ಕಾನ್ಸ್ಟೇಬಲ್ ತಲೆ ಮೇಲೆ ಕ್ಯಾಪ್ ಹಾಕ್ಕೊಂಡು ಹಿಂಗೆ ಕೈ ಹಿಡಿತಿದ್ದಂಗೆ ಇಪ್ಪತ್ತು ವೆಹಿಕಲ್ ಹಿಂದ್ಗಡೆ ನಿಂತ್ಕೊಂಡ್ವು ಯಾಕೆ ದ ಪವರ್ ಆಫ್ ಕಾಕಿ ಆ್ಯಂಡ್ ದ ಕ್ಯಾಪ್ ಹಂಗಾಗಿ ಯಾವ ಜಾಬ್ ಕೂಡ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಸೀಟ್ ಮೇಲಿದ್ದಾಗಷ್ಟೇ ಕೆಲ ಜಾಬ್ಗಳು ದೊಡ್ಡದು ಸೀಟ್ ಹಿಂದೆ ಇದ್ದಾಗ ದೊಡ್ದಿರಲ್ಲ ಹಂಗಾಗಿ ಎವ್ರಿ ಜಾಬ್ ಈಸ್ ಇಂಪಾರ್ಟೆಂಟ್ ಇಲ್ಲೇ ಸೋಲಾಪುರ್ ಹತ್ರ ಇದೆ ಸೋಲಾಪುರದಲ್ಲಿ ಒಬ್ಬ ಸ್ಕೂಲ್ ಟೀಚರ್ ಆ ಸ್ಕೂಲ್ಗೆ ಹೆಣ್ಮಕ್ಳೇ ಬರ್ತಾ ಇರಲಿಲ್ಲ ಪ್ರೈವೇಟ್ ಪ್ರೈಮರಿ ಪ್ರೈಮರಿ ಸ್ಕೂಲ್ ಅದು ಪ್ರೈಮರಿ ಸ್ಕೂಲ್ಗೆ ಹೆಣ್ಮಕ್ಳು ಬರ್ತಾ ಇಲ್ಲ ಯಾಕೆ ಅಂದ್ರೆ ಹನ್ನೆರಡು ವರ್ಷಕ್ಕೆ ಮಕ್ಕಳನ್ನ ಮದುವೆ ಮಾಡ್ತಾ ಇದ್ದಾರೆ ಇವನ್ ಪ್ರತಿ ಮನೆಗೂ ಕನ್ವಿನ್ಸ್ ಮಾಡ್ತಾನೆ ಹಿಂಗೆಲ್ಲ ಮಾಡಬೇಡ್ರಿ ಮಕ್ಕಳಿಗೆ ಓದಿಸ್ರಿ ನಾನು ಕಲಿಸ್ತೀನಿ ಅವ್ರಿಗೆ ಅಂತ ಮಕ್ಕಳನ್ನೆಲ್ಲ ತಂದ್ ಸ್ಕೂಲಲ್ಲಿ ಸೇರಿಸ್ಕೊಂಡ ಹತ್ತು ವರ್ಷ ಪಾಠ ಮಾಡ್ದ ಅವನು ಈ ತರ ಕೆಲಸ ಮಾಡ್ತಾ ಇರೋದನ್ನ ಬ್ರಿಟನ್ನಲ್ಲಿರೋ ಒಂದು ಸಂಸ್ಥೆ ಗುರುತಿಸುತ್ತೆ ರಂಜಿತ್ ಡಿಸಾಲೆ ರಂಜಿತ್ ಡಿಸಾಲೆ ಅಂತ ಒಂದು ಫೋನ್ ಬರುತ್ತೆ ಇವನಿಗೆ ಶಾಕ್ ನಂಬರ್ ನೋಡಿದ್ರೆ ಯು ಕೆದು ದು ಯು ಆರ್ ಸೆಲೆಕ್ಟೆಡ್ ಫಾರ್ ಬೆಸ್ಟ್ ಟೀಚರ್ ಅವಾರ್ಡ್ ಇನ್ ದ ವರ್ಲ್ಡ್ ಜಗತ್ನಲ್ಲೇ ಬೆಸ್ಟ್ ಟೀಚರ್ ನಿನಗೆ ದುಡ್ಡು ಕೊಡ್ತಾ ಇದೀವಿ ಪ್ರೈಝ್ ಪ್ರೈಸ್ ಮನಿ ಈಸ್ ಪ್ರೈಸ್ ಮನಿ ಈಸ್ ಸೆವೆನ್ ಕ್ರೋರ್ ರುಪಿ ಅಂತ ಹೇಳ್ತಾರೆ ಏಳು ಕೋಟಿ ರೂಪಾಯಿ ಅಂದರೆ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಕೂಡ ಏಳು ಕೋಟಿ ಬಹುಮಾನ ಗೆಲ್ಲುವ ಸಾಧನೆ ಮಾಡಿದ್ರು ಎಷ್ಟು ಎಕ್ಸೈಟ್ಮೆಂಟ್ ಅಂತಂದ್ರು ನಾನು ಸುಮ್ಮನೆ ಲೆಕ್ಕ ಹಾಕಿದೆ ಒಬ್ಬ ಜಿಲ್ಲಾಧಿಕಾರಿ ಸಂಬಳ ಎಷ್ಟು ಜೀವನ ಪೂರ್ತಿ ಎಷ್ಟು ಸ್ಯಾಲ್ರಿ ಡ್ರಾ ಮಾಡ್ತಾರೆ ಅಂತ ಒಬ್ಬ ಐ ಎ ಎಸ್ ಅಧಿಕಾರಿ ಇಪ್ಪತ್ತ್ ಮೂರು ವರ್ಷ ಕೊಡಕ್ಕೆ ಬಂದು ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆಗೋವರೆಗೂ ಏಳು ಕೋಟಿ ದುಡಿಯೋಕ್ಕಾಗಲ್ಲ ಸ್ಯಾಲ್ರಿಯಲ್ಲಿ ಒಬ್ಬ ರಂಜಿತ್ ಡಿಸಾಲೆ ದುಡಿತಾನೆ ಹಾಗಾಗಿ ಟೀಚರ್ ಬೇಕು ದೇಶಕ್ಕೆ ಪೊಲೀಸು ಬೇಕು ರೈಲ್ವೆನವರು ಬೇಕು ಬ್ಯಾಂಕಿಂಗು ಬೇಕು ಎವ್ರಿ ಬಡಿ ಬೇಕು ನಿಮಗೆ ಯಾವ್ದು ಬೇಕು ಅದನ್ನ ವಿಷನ್ ಮಾಡ್ಕೊಳ್ರಿ